ವಿದ್ಯಾರ್ಥಿಗಳು ಭೌತಿಕ ಶಿಕ್ಷಣದ ಜೊತೆಗೆ ಕ್ರೀಡಾ ಶಿಕ್ಷಣಕ್ಕೂ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ ತಿಳಿಸಿದರು. ತಾಲೂಕಿನ ಕಡಬ ಗ್ರಾಮದಲ್ಲಿ ತಾಲೂಕು ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಪಾಲಾಕ್ಷ ಆರ್, ಉಪಪ್ರಾಂಶುಪಾಲ ರವೀಂದ್ರನಾಥ್, ಮುಖಂಡರಾದ ಪಟೇಲ್ ದೇವರಾಜು, ರಾಘವೇಂದ್ರ, ರಾಜೇಶ್, ಶಿವಣ್ಣ, ಮುರಳಿ ವೆಂಕಟರಂಗಯ್ಯ, ಬಾಲಕೃಷ್ಣ, ಶಂಕರ್ ಕುಮಾರ್, ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು, ಶಿಕ್ಷಕರು ಹಾಜರಿದ್ದರು. ಈ ಒಂದು ಎಜುಕೇಷನ್ ಇಸ್ ಅನ್ ಆಲ್ ರೌಂಡ್ ಡೆವಲಪ್ಮೆಂಟ್. ಶಿಕ್ಷಣ ಅನ್ನೋದು ಸರ್ವತೋಮುಖ ಬೆಳವಣಿಗೆ, ಕೇವಲ ಭೌತಿಕ ಬೆಳವಣಿಗೆಗೆ ಅಷ್ಟೇ ನಾವು ಆದ್ಯತೆ ನೀಡಲು ಸಾಧ್ಯ, ದೈಹಿಕ ಶಿಕ್ಷಣಕ್ಕೂ ಕೂಡ ಅಷ್ಟೇ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಕಾರ್ಯಕ್ರಮ ಆಗೋಷ್ಟಕ್ಕೆ ಸಹಾಯ ಮಾಡಿದ್ದಾರೆ, ಅವರಿಗೆ ಧನ್ಯವಾದ. ಹಾಗೆ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಈ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರೆಗೂ ಈ ಕಾರ್ಯಕ್ರಮ ಯಶಸ್ವಿಗೊಳ್ತಾ ಯಾವುದೇ ಶಾಲೆ ಮಕ್ಕಳಾಗಲಿ ಯಾರೇ ಆಗಲಿ ದೈಹಿಕ ಶಿಕ್ಷಕರು ಅವರ ರಿಸಲ್ಟ್ನ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಇಲ್ಲ ಒಂದೇ ಭಾವನೆ ನೀಡ್ತಾ ಈ ಕಾರ್ಯಕ್ರಮ ಅದ್ಭುತವಾಗಿ ನೀಡಿದೆ ಅಂತ ಹೇಳ್ಕಂತ ಮಾತಾಡ್ತೀನಿ.